ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಫುಡ್ ಬ್ಲಾಗ್. ನಮ್ಮನೇಲಿ ಇವತ್ತು 5 ನಿಮಿಷದಲ್ಲಿ ರಸಂ ಮಾಡೋದು ಹೇಗಂತ ತೋರಿಸ್ತೀವಿ. ತುಂಬಾ ಈಸಿ. ಈಗ ಬೇರೆ ಟೊಮ್ಯಾಟೊ ರೇಟು ಜಾಸ್ತಿ ಆಗಿದೆ. ನಿಂಬೆಹಣ್ಣನ್ನು ಉಪಯೋಗಿಸ್ಕೊಂಡು ರಸಂ ಮಾಡೋದು ಹೇಗೆ ಅಂತ ನೋಡೋಣ. ತುಂಬಾ ಟೇಸ್ಟಿಯಾಗಿ ತುಂಬಾ ಚೆನ್ನಾಗಿರುತ್ತೆ. ನನಗೀಗ ಕೋಲ್ಡ್ ಆಗಿದೆ, ಅದಕ್ಕೋಸ್ಕರ ರಸಂನ ಮಾಡ್ಕೋತಾ ಇದ್ದೀವಿ. ಈ ರಸಮು ನೀವು ನೆಗಡಿ ಟೈಮಲ್ಲಿ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ತಡ ಮಾಡದೆ ಮಾಡೋದು ಹೇಗೆ ಬೇಕಾಗಿರೋ ಸಾಮಗ್ರಿಗಳನ್ನು ನೋಡೋಣ. ಬೆಳ್ಳುಳ್ಳಿ ತೊಗೊಂಡಿದ್ದೀವಿ, ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ತೊಗೊಂಡಿದ್ದೀವಿ. 1 ಸ್ಪೂನಷ್ಟು ಜೀರಿಗೆ ಮತ್ತು ಮೆಣಸನ್ನು ತೊಗೊಂಡಿದ್ದೀವಿ. ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಕಾಯಿ ತುರಿನ ತೊಗೊಂಡಿದ್ದೀವಿ. 2 ಹಸಿಮೆಣಸಿನ್ಕಾಯಿ, 2 ಒಣಮೆಣಸಿನ್ಕಾಯಿನ ಸೀಳಿ ಇಟ್ಕೊಂಡಿದ್ದೀವಿ. ಬೆಲ್ಲ ಸ್ವಲ್ಪ ತೊಗೊಂಡಿದ್ದೀವಿ. ಸಾಸಿವೆ ಮತ್ತು ಜೀರಿಗೆನ ತೊಗೊಂಡಿದ್ದೀವಿ. 1 ನಿಂಬೆಹಣ್ಣನ್ನು ತೊಗೊಂಡಿದ್ದೀವಿ. 1-2 ಕಡ್ಡಿಯಷ್ಟು ಕರಿಬೇವು, ಇಂಗು, 1 ಚಿಕ್ಕ ಟೊಮ್ಯಾಟೊ, ಅರಿಶಿನ, ಹಾಗೆ ಎಣ್ಣೆ. ಈಗ ಹೇಗೆ ಮಾಡೋದು ನೋಡೋಣ. ಗ್ಯಾಸ್ನ ಆನ್ ಮಾಡಿಕೊಂಡು ಒಂದು ಪ್ಯಾನ್ನ ಇಟ್ಕೊಳ್ಳಿ. ಇದಕ್ಕೀಗ ನಾವು ಜೀರಿಗೆ ಮತ್ತು ಮೆಣಸು ಕಾಳನ್ನ ಹಾಕೋಣ. ಹಾಕ್ಕೊಂಡು ಚೆನ್ನಾಗಿದನ್ನು ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡಿ ಹಾಕೋದ್ರಿಂದ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ. ನಾರ್ಮಲಾಗಿ ಹಾಗೆ ಹಾಕೋದಕ್ಕಿಂತ ಫ್ರೈ ಮಾಡಿ ಹಾಕಿದ್ರೆ ಟೇಸ್ಟು ಎಕ್ಸ್ಟ್ರಾ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಇದೀಗ ನೋಡಿ, ಈಗ ಫ್ರೈ ಆಗಿದೆ. ಇದು 1 ನಿಮಿಷನೂ ಬೇಡ, 1-30 ಸೆಕೆಂಡ್ ಸಾಕು, ಇದಾಗಿದೆ. ಈಗ ಇದನ್ನು ನೀವು ಮಿಕ್ಸಿ ಕೂಡ ಮಾಡ್ಕೋಬೋದು, ಇಲ್ಲ ಈ ಥರ ಕುಟಾಣಿಲಿ ಕುಟ್ಕೋಬೋದು. ನಾನೊಂದು ಈಸಿ ಒಗ್ಟಾನ ಕೇಳ್ತೀನಿ, ನೋಡೋಣ ಎಷ್ಟು ಜನಕ್ಕೆ ಆನ್ಸರ್ ಗೊತ್ತಿದೆ ಅಂತ. ನೋಡಿದರೆ ಕಲ್ಲು, ನೀರು ಹಾಕಿದರೆ ಮಣ್ಣು. ಹಾಗಾದರೆ ಏನಿರ್ಬೋದು? ನೋಡಿದರೆ ಕಲ್ಲು, ನೀರು ಹಾಕಿದರೆ ಮಣ್ಣು, ಏನಿರ್ಬೋದು ಅನ್ನೋದನ್ನು ಕಮೆಂಟ್ ಮುಖಾಂತರ ತಿಳಿಸಿ. ಇನ್ನು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ. ನೋಡಿ, ಈಗ ತರಿತರಿಯಾಗಿ ಆಗಿದೆ, ಇದಕ್ಕೆ ಬೆಳ್ಳುಳ್ಳಿನ ಹಾಕ್ಕೊಳ್ಳೋಣ. ಬೆಳ್ಳುಳ್ಳಿನ ಹಾಕ್ಕೊಂಡು ಚೆನ್ನಾಗಿ ಜಜ್ಕೊಳ್ಳಿ. ಮೆಣಸು ಬೆಳ್ಳುಳ್ಳಿ ಹಾಕಿರೋದ್ರಿಂದ, ಜೀರಿಗೆ ಹಾಕಿರೋದ್ರಿಂದ ಗಂಟಲ್ಲಿ ಏನಾದರೂ ನೋವು ಅಥವಾ ಕಫ ಇದ್ದರೆ ಬೇಗನೆ ಹೋಗುತ್ತೆ. ನೋಡಿ, ಈ ಥರ ಜಜ್ಜಿಟ್ಕೊಳ್ಳಿ. ಇದೀಗ ರೆಡಿಯಾಗಿದೆ. ಈಗ ಒಗ್ಗರಣೆನ ಮಾಡೋಣ. ಗ್ಯಾಸ್ ಆನ್ ಮಾಡಿಕೊಂಡು ಒಂದು ಪಾತ್ರೆನ ಇಟ್ಕೊಳ್ಳಿ. ಇದಕ್ಕೀಗ ಸ್ವಲ್ಪ ಎಣ್ಣೆನ ಹಾಕ್ಕೊಳ್ಳಿ, ಒಗ್ಗರಣೆಗೆ ಬೇಕಾದಷ್ಟು ಎಣ್ಣೆ. ಈಗ ಕಾದಿದೆ, ಇದಕ್ಕೀಗ ಸ್ವಲ್ಪ ಸಾಸಿವೆನ ಹಾಕ್ಕೊಳ್ಳೋಣ. ಸಾಸಿವೆ ಈಗ ಸಿಡಿತಾ ಇದೆ. ಈಗ ಇದಕ್ಕೆ ಸ್ವಲ್ಪ ಜೀರಿಗೆನ ಹಾಕ್ಕೊಳ್ಳೋಣ. ಜೀರಿಗೆ ಸ್ವಲ್ಪನೇ ಹಾಕ್ಕೊಳ್ಳಿ, ಜೀರಿಗೆ ಪುಡಿ ಹಾಕೋದ್ರಿಂದ ಸ್ವಲ್ಪ ಹಾಕ್ಕೊಂಡ್ರೆ ಸಾಕಾಗುತ್ತೆ. ಈಗ ಇದಕ್ಕೆ ಚಿಕ್ಕದಾಗಿ ಸೀಳ್ಕೊಂಡು ಇಟ್ಕೊಂಡಿರ್ತಕ್ಕಂಥ ಹಸಿಮೆಣಸಿನ್ಕಾಯಿ, ಹಾಗೆ ಬ್ಯಾಡಗಿ ಮೆಣಸಿನ್ಕಾಯಿ, ಸ್ವಲ್ಪ ಕರಿಬೇವನ್ನು ಹಾಕ್ಕೊಂಡು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಳಿ. ಈಗಿದು ಚೆನ್ನಾಗಿ ಫ್ರೈ ಆಗಿದೆ. ಇದಕ್ಕೆ ಒಂದೇ ಒಂದು ಟೊಮ್ಯಾಟೋನ ತೊಗೊಂಡಿದ್ದೀವಿ, ಚಿಕ್ಕದು. ಟೊಮ್ಯಾಟೋನ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಳಿ. ಟೊಮ್ಯಾಟೊ ಇದ್ದರೆ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಪರವಾಗಿಲ್ಲ. ಇದಕ್ಕೆ ಹಾಕಲೇಬೇಕು ಅಂತ ಏನಿಲ್ಲ, ನಿಂಬೆಹಣ್ಣಿನ ರಸಮಾಗಿರೋದ್ರಿಂದ ಹಾಕಿಲ್ಲನೂ ನಡೆಯುತ್ತೆ. ಇದಕ್ಕೀಗ 1/4 ಚಿಟಿಕೆಯಷ್ಟು ಅರಿಶಿನ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಳಿ. ನೀವು ಇದಕ್ಕೆ ತುಪ್ಪದ ಒಗ್ಗರಣೆ ಕೂಡ ಮಾಡ್ಕೋಬೋದು. ತುಪ್ಪ ಇಷ್ಟ ಇಲ್ಲ ಅಂದರೆ ನೀವು ಎಣ್ಣೆ ಒಗ್ಗರಣೆ ಮಾಡ್ಕೋಬೋದು. ಇದಕ್ಕೀಗ ನಾವು ಜಜ್ಕೊಂಡಿರ್ತಕ್ಕಂಥ ಮೆಣಸು, ಜೀರಿಗೆ ಮತ್ತು ಬೆಳ್ಳುಳ್ಳಿ ಪುಡಿನ ಹಾಕ್ಕೊಳ್ಳೋಣ. ಹಾಕ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಆಲ್ರೆಡಿ ನಾವು ಮೆಣಸು ಮತ್ತು ಜೀರಿಗೆನ ಫ್ರೈ ಮಾಡಿರೋದ್ರಿಂದ ಜಾಸ್ತಿ ಹೊತ್ತು ಫ್ರೈ ಮಾಡೋ ಅವಶ್ಯಕತೆ ಏನಿಲ್ಲ. ಈಗಿದು ಟೊಮ್ಯಾಟೊ ಕೂಡ ಬಂದಿದೆ, ನೀರನ್ನ ಹಾಕ್ಕೊಳ್ಳೋಣ. ನೀರು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ, ನೀರಾಗಿದ್ರೇ ರಸಂ ಚೆನ್ನಾಗಿರುತ್ತೆ. ಕನ್ಸಿಸ್ಟೆನ್ಸಿ ನೋಡಿಕೊಂಡು ನಿಮಗೆ ಹೇಗೆ ಬೇಕೋ ಹಾಗೆ ನೀರನ್ನ ಹಾಕ್ಕೊಂಡು ಚೆನ್ನಾಗಿದನ್ನು ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಈ ಕನ್ಸಿಸ್ಟೆನ್ಸಿಲಿದ್ದರೆ ಪರ್ಫೆಕ್ಟ್ ಆಗಿರುತ್ತೆ. ಇನ್ನು ಯಾರೆಲ್ಲ ನಮ್ಮ ಹಳೆ ವೀಡಿಯೋಗಳನ್ನು ನೋಡಿಲ್ಲ, ನೋಡಿ ಹೇಗಿದೆ ಅನ್ನೋದನ್ನು ಕಮೆಂಟ್ ಮುಖಾಂತರ ತಿಳಿಸಿ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ. ಉಪ್ಪು ಸ್ವಲ್ಪ ಜಾಸ್ತಿ ನಡೆಯುತ್ತೆ ನಾರ್ಮಲ್ ಸಾಂಬಾರ್ಗಿಂತ, ಯಾಕಂದರೆ ಹುಳಿ ಬೆಲ್ಲ ಹಾಕೋದ್ರಿಂದ. ಈಗ ಇದಕ್ಕೆ ಸ್ವಲ್ಪ ಬೆಲ್ಲ ಹಾಕ್ಕೊಳ್ಳಿ, 1 ಉಂಡೆಯಷ್ಟು, ಚಿಕ್ಕ ಉಂಡೆಯಷ್ಟು ಬೆಲ್ಲನ ಹಾಕ್ಕೊಳ್ಳಿ. ನೋಡಿ, ಚೆನ್ನಾಗಿದು ಕುದೀತಾ ಇದೆ. ಇದು 1 ನಿಮಿಷ ಕುದಿದ್ರೆ ಸಾಕಾಗತ್ತೆ, ರಸಂ ರೆಡಿಯಾಗತ್ತೆ. ಈಗ ಹುಳಿಗೆ ನಿಂಬೆಹಣ್ಣನ್ನು ಹಾಕ್ಕೊಳ್ಳೋಣ. ನಾವು ಇಲ್ಲಿ 1 ನಿಂಬೆಹಣ್ಣನ್ನು ಇಟ್ಕೋತಾ ಇದ್ದೀವಿ. ನಿಂಬೆಹಣ್ಣು ಫ್ಲೇವರು ಇಷ್ಟ ಆಗೋರಿಗೆ ತುಂಬಾ ಚೆನ್ನಾಗಿರುತ್ತೆ. ಟೊಮ್ಯಾಟೊ ಹಾಕ್ಕೊಂಡಿಲ್ಲ ಅಂದರೂ ತಿಳಿಯಾಗಿ ತುಂಬ ಚೆನ್ನಾಗಿರುತ್ತೆ. ಟೊಮ್ಯಾಟೊ ಬೇಕಂದರೆ ಹಾಕ್ಕೋಬೋದು, ಇಲ್ಲಾಂದರೆ ಬೇಡ. 1 ನಿಂಬೆಹಣ್ಣನ್ನು ಇಟ್ಕೊಳ್ಳಿ, ಟೇಸ್ಟು ಚೆನ್ನಾಗಿರುತ್ತೆ, ತುಂಬ ಹುಳಿ ಆಗೋದಿಲ್ಲ. ಈಗ ಇದಕ್ಕೆ ಸ್ವಲ್ಪ ಹಸಿಕಾಯಿ ತುರಿನ ಹಾಕ್ಕೊಳ್ಳಿ, ಟೇಸ್ಟು ಸಖತ್ತಾಗಿರುತ್ತೆ. ಬೇಕಂದರೆ ಹಾಕ್ಕೋಬೋದು, ಇಲ್ಲಾಂದರೆ ಬೇಡ. ಟೇಸ್ಟ್ ಮಾತ್ರ ಎಕ್ಸ್ಟ್ರಾಆರ್ಡಿನರಿ, ಹಾಕ್ಕೊಳ್ಳಿ. ಚೆನ್ನಾಗಿದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಈಗ ಇದಕ್ಕೆ ಕೊತ್ತಂಬರಿ ಸೊಪ್ಪು, ಕೊತ್ತಂಬರಿ ಸೊಪ್ಪು ಧಾರಾಳವಾಗಿ ಹಾಕ್ಕೊಳ್ಳಿ, ಟೇಸ್ಟು ಚೆನ್ನಾಗಿರುತ್ತೆ, ರಸಂ ಜಾಸ್ತಿ ಇದ್ದಷ್ಟು. ಚೆನ್ನಾಗಿದನ್ನು ಮಿಕ್ಸ್ ಮಾಡ್ಕೊಳ್ಳಿ. ನಿಂಬೆಹಣ್ಣನ್ನು ಹಿಂಡ್ಕೊಂಡ ಮೇಲೆ ಜಾಸ್ತಿ ಹೊತ್ತು ಕುದಿಸೋದಕ್ಕೆ ಹೋಗಬೇಡಿ, 1 ನಿಮಿಷ ಸಾಕಾಗತ್ತೆ. ಈಗ ರಸಂ, ಬಿಸಿ ಬಿಸಿ ರಸಂ ರೆಡಿಯಾಗಿದೆ. ಈ ಬಿಸಿ ಬಿಸಿ ರಸಂನೊಂದಿಗೆ ಹಪ್ಪಳ ಇದ್ದರೆ ಸಖತ್ತಾಗಿರುತ್ತೆ. ಉಪ್ಪಿನಕಾಯಿಗಿಂತ ಹಪ್ಪಳ
ಈ ಮಾವಿನ ಹಣ್ಣು ಎಲ್ಲ ಕೂಡ ಚೆನ್ನಾಗಿರುತ್ತೆ. ನೀವು ಇದೇ ರೀತಿ ಮನೇಲಿ ಮಾಡ್ಕೊಳ್ಳಿ, ಬಿಸಿ ಬಿಸಿಯಾಗಿ ಮಧ್ಯಾಹ್ನ ಟೈಮು ರಾತ್ರಿ ಹೊತ್ತು ಇದನ್ನು ತಿನ್ಬೋದು. ನೋಡಿದ್ರಲ್ಲ, ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅನ್ಕೋತೀನಿ. ಇಷ್ಟ ಆದರೆ ತಪ್ಪದೆ ನಮ್ಮ ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ ಪೇಜ್ನ ಫಾಲೋ ಮಾಡಿ. ಬಿಸಿ ಬಿಸಿ ಅನ್ನಕ್ಕಂತೂ ಲೈಟಾಗಿ ಈ ರಸಮು ಸಖತ್ತಾಗಿತ್ತು. ನೋಡಿದ್ರಲ್ಲ ತುಂಬಾ ಈಸಿಯಾಗಿ ನಿಂಬೆಹಣ್ಣಿನ ರಸಮನ ಹೇಗೆ ಮಾಡ್ಕೊಳ್ಳೋದು ಅಂತ. ಇನ್ನಷ್ಟು ಈಸಿ ಆ್ಯಂಡ್ ಟೇಸ್ಟಿ ರೆಸಿಪಿಯೊಂದಿಗೆ ಬರ್ತೀವಿ. ಟಿಲ್ ದೆನ್ ಕೀಪ್ ವಾಚಿಂಗ್ ಪುಷ್ಪ ಫುಡ್ ಬ್ಲಾಗ್. ಹೋಪ್ ಯು ಗೈಸ್ ಎಂಜಾಯ್ಡ್. ಥ್ಯಾಂಕ್ ಯು ಫಾರ್ ವಾಚಿಂಗ್. You got to